ನಮಸ್ಕಾರ, ನ್ಯೂಸ್ ಅಟ್ ಒನ್ ಪಿಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ಜೆಡಿಎಸ್ ದೋಸ್ತಿಯ ಮಾತುಗಳು ಕೇಳಿ ಬರ್ತಿದ್ದ ಹಾಗೆ ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ನಾವಿಬ್ಬರು ಸ್ನೇಹಿತರು ಅಂತ ಹೇಳ್ತಾ ಇದ್ರು ಬಿ ಎಸ್ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ. ಆದ್ರೆ ಜೆಡಿಎಸ್ ದೋಸ್ತಿಯ ವಿಚಾರ ಮಾತುಗಳು ಕೇಳಿ ಬರ್ತಿದ್ದ ಹಾಗೆ ಇಬ್ಬರೂ ಕೂಡ ಮಾತುಕತೆ ಏನೂ ಇಲ್ಲ. ಈಗ ಎಲ್ಲೇ ಸಿಕ್ಕಿದ್ರು ಅಟ್ಲೀಸ್ಟ್ ಕೈಕುಲುಕಿ ಮಾತನಾಡ್ತಾ ಇದ್ರು, ಆದ್ರೆ ಈಗ ಅದ್ಯಾವುದೂ ಕೂಡ ಇಲ್ಲ. ಬೆಂಗಳೂರಲ್ಲಿ ಸುವರ್ಣ ಭವನ ಶಂಕುಸ್ಥಾಪನೆ ಸಮಾರಂಭ ನಡೀತು. ಸಿದ್ದರಾಮಯ್ಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಿಲ್ಲ ಬಿ ಎಸ್ ಯಡಿಯೂರಪ್ಪನವರು. ಶಂಕುಸ್ಥಾಪನೆ ವೇಳೆ ಮುಖ ನೋಡಿದ್ರು ಕೂಡ ನೋ ರಿಯಾಕ್ಷನ್ ಇಲ್ಲಿ. ಶಂಕುಸ್ಥಾಪನೆ ಬಳಿಕ ವೇದಿಕೆಗೆ ತೆರಳ್ತಾರೆ ಯಡಿಯೂರಪ್ಪನವರು. ಬಿ ಎಸ್ ವೈ ಜೊತೆ ವೇದಿಕೆ ಹಂಚಿಕೊಳ್ಳದೆ ಸಿದ್ದು ಕೂಡ ವಾಪಸ್ ಆಗ್ತಾರೆ. ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪನವರು. ಅವರಿಗೆ ಸಾಥನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ. ಶಂಕುಸ್ಥಾಪನೆ ನೆರವೇರ್ತಿದ್ದಂತೆ ಹೊರಟಿದ್ದಾರೆ ಮಾಜಿ ಸಿಎಂ. ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದೆ ಹೊರಟಿರೋ ಸಿದ್ದರಾಮಯ್ಯನವರು. ಬಿ ಎಸ್ ವೈ ಆಗಮನಕ್ಕೂ ಮುನ್ನ ಆಗಮಿಸಿದ್ರು ಸಿದ್ದರಾಮಯ್ಯನವರು. ಕಾರ್ಯಕ್ರಮ ವೇದಿಕೆ ಹಂಚಿಕೊಳ್ಳಲು ಇಬ್ರು ಕೂಡ ಹಿಂದೇಟನ್ನ ಹಾಕಿದ್ರು. ಆ ಮೂಲಕ ಪತ್ರಕರ್ತರಿಗೆ ಒಂದು ವೇದಿಕೆಯಾಗಿಯೂ ಕೂಡ ನಿರಂತರವಾಗಿ ಕಳೆದ 52 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಕೇವಲ ಮನರಂಜನೆಯ ಒಂದು ಬೆಂಗಳೂರಿನ ಸುವರ್ಣ ಭವನ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗಿ ನೆರವೇರುತ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಅವರಿಂದ ಈಗ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಸುವರ್ಣ ಭವನದ ಶಂಕುಸ್ಥಾಪನೆ. ನಿಮ್ಗೆ ತೋರಿಸ್ತಾ ಇದೀವಿ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಇಲ್ಲಿ ಮೂರು ವಿಂಡೋಗಳಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಸಿದ್ದು ಪಕ್ಕ ಕುತ್ಕೊಂಡಿಲ್ಲ. ಯಡಿಯೂರಪ್ಪನವರು ಅಲ್ಲಿ ಕರೆದ್ರು ಕೂಡ ಅವ್ರು ಹೋಗ್ಲಿಲ್ಲ, ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಶಂಕುಸ್ಥಾಪನೆ ಜಾಗಕ್ಕೆ ಇಬ್ರು ಕೂಡ ಬರ್ತಾರೆ. ಯಡಿಯೂರಪ್ಪನವರು ಇದ್ದಂತ ಜಾಗಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ. ಆದ್ರೂ ಕೂಡ ಇಬ್ರು ಮುಖ ಮುಖವನ್ನ ನೋಡ್ಲೇ ಇಲ್ಲ. ಅವ್ರು ಅವ್ರ ಪಾಡಿಗೆ ಅವರಿದ್ರು, ಇವ್ರ ಪಾಡಿಗೆ ಇವರಿದ್ರು. ಪೂಜೆಯನ್ನ ನೆರವೇರಿಸಿದ್ರು, ಶಂಕುಸ್ಥಾಪನೆ ಆಯ್ತು. ಅದಾದ್ಮೇಲೆ ಇಬ್ರು ಮುಖವನ್ನು ಕೂಡ ನೋಡದೆ ವಾಪಸ್ ಬರ್ತಾರೆ. ಅದಾದ್ಮೇಲೆ ವೇದಿಕೆಗೆ ಹೋಗ್ತಾರೆ ಯಡಿಯೂರಪ್ಪನವರು. ಅಲ್ಲೇ ಕೃಷ್ಣಪ್ಪ ಅವರು ಸೇರಿದಂತೆ ಸಾಕಷ್ಟು ಜನ ಎಚ್ ಎಂ ರೇವಣ್ಣ ಅವರೆಲ್ಲರೂ ಕೂಡ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ವೇದಿಕೆಗೆ ಬರಲೇ ಇಲ್ಲ. ಈ ಕಾರ್ಯಕ್ರಮವನ್ನ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಆದ್ಮೇಲೆ ಹೊರಟು ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಇಲ್ಲಿ ಒಂದು ವಿಚಾರ ಇಲ್ಲಿ ಮೇಯ್ನ್ ಆಗಿ ಇವರಿಬ್ಬರ ನಡುವೆ ವಾಗ್ದಾಳಿಗೆ ಕಾರಣವಾಗಿದ್ದಂಥದ್ದು ಅಂದ್ರೆ ನೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ರು ಯಡಿಯೂರಪ್ಪನವರು ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಕೂಡ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆ ಒಂದು ಮುನಿಸು ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಎ ಕೃಷ್ಣ, ಯಾವಾಗ ನೋಡಿದ್ರು ಎಲ್ಲೇ ಸಿಕ್ಕರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಹಸನ್ಮುಖರಾಗಿ ನಕ್ಕಿ ಕೈಕುಲಕ್ಕೆ ಹೋಗ್ತಾ ಇದ್ದಂತ ಈ ಇಬ್ಬರು ನಾಯಕರು ಈ ಬಾರಿ ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಮಾತಾಡಿಲ್ಲ, ಏನ್ ಕಾರಣ ಇದೆ ಅಂತ ಅನ್ಸುತ್ತೆ? ಮುಖ್ಯವಾಗಿ ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ಏನು ಜೆಡಿಎಸ್ ಬಿಜೆಪಿಗೆ ಏನ್ ಬೆಂಬಲ ಕೊಡ್ತೀನಿ ಅನ್ನೋ ಮಾತನೇನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಅದನ್ನ ಒಂದು ಬೆಂಬಲವನ್ನು ಕೂಡ ಪಡೆಯೋದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಮುಂದಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲಾ ಬೆಳವಣಿಗೆಗಳಿಂದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನವರ ಬೆಲೆ ಬೆಸರಾಗಿರುವಂತದ್ದು, ಜೊತೆಗೆ ಮುಖ್ಯವಾಗಿ ಈಗಾಗಲೇ ಏನು ಸಾಕಷ್ಟು ಬಾರಿ ನೆರೆ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪದೇ ಪದೇ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಅದು ಒಂದು ಕೂಡ ಸಿಟ್ಟಿದೆ. ಅಂದ್ರೆ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ, ಹೀಗಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೋಗಿಲ್ಲ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಮುಂದಾಗಿಲ್ಲ. ಇವತ್ತು ಶಂಕುಸ್ಥಾಪನೆ ನೆರವಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೇಗನೆ ಬಂದು ಕುಳಿತಿದ್ರು. ಆದ್ರೆ ಯಡಿಯೂರಪ್ಪನವರು ಕೂಡ ಬಂದಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರು ಏನಿದ್ರು ಅವ್ರನ್ನ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಕಡೆ ಹೋಗುದಿಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ರು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಇಬ್ರು ಕೂಡ ಒಟ್ಟಿಗೆ ಶಂಕುಸ್ಥಾಪನವನ್ನ ನೆರವೇರಿಸಿದ್ರು ಒಟ್ಟಿಗೆ. ನಂತರವಾಗಿ ಅಲ್ಲಿಂದ ಹೋದ ನಂತರವಾಗಿ ವೇದಿಕೆಗೆ ಹೋಗೋದಕ್ಕೆ ಇಬ್ರು ಕೂಡ ನಾಯಕರುಗಳು ಒಟ್ಟಿಗೆ ಹೋಗೋದಕ್ಕೆ
ಸಂಬಂಧಾಗ್ಲಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋದ್ರು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವ್ರ ಜೊತೆ ಹೋಗ್ಲಿಲ್ಲ. ಹೀಗಾಗಿ ಬಂದ ನಂತರವಾಗಿ ಅವರು ಅಲ್ಲಿಂದ ಸ್ಥಳದಿಂದ ಕಾಲ್ಕಿತ್ತಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇತ್ತೀಚಿನ ಅಂದ್ರೆ JDS ಜೊತೆಗೆ BJP ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಎಲ್ಲ ಅಸಮಾಧಾನಗೊಂಡಿದ್ದಾರೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ HD Kumaraswamy ಕೂಡ ಒಂದ್ ಮಾತನ್ನ ಹೇಳಿದ್ರು, ಅಂದ್ರೆ ಸರ್ಕಾರವನ್ನ ಕೆಡುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಮುಂದಿನ ದಿನಗಳಲ್ಲಿ ಉಪಚುನಾವಣೆ ಏನೇ ಆದರೂ ಬಂದ್ರೂ ಪರವಾಗಿಲ್ಲ, ರಾಜ್ಯದ ಜನರ ಹಿತೈಷಕ್ಕೋಸ್ಕರವಾಗಿ ಅವರ ಅವರ ರಕ್ಷಣೆ ಮಾಡಿಕೊಳ್ಳೋಸ್ಕರವಾಗಿ ನಾವು ಏನು ಸರ್ಕಾರವನ್ನ ಕಾಪಾಡ್ಕೊಳ್ತೇವೆ ಅನ್ನೋ ಒಂದು ಮಾತನ್ನ, ಅಂದ್ರೆ ಈ ಮೂಲಕವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಎಲ್ಲ ಒಂದ್ ಕಡೆ JDS ಮೇಲೆ ಕೂಡ ಒಂದು ಸಾಫ್ ಕಾರ್ನರ್ ಅನ್ನ ಅನುಸರಿಸ್ತಾ ಇರುವಂತದ್ದು, ಎಲ್ಲಾ ಬೆಳವಣಿಗೆಗಳಿಂದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಬಹಳ ಬೇಸರಗೊಂಡಿರುವಂತದ್ದು, ಅದಕ್ಕೋಸ್ಕರವಾಗಿ ಇವರು ಏನಿದ್ರು ಇದೇ ರೀತಿಯಾದಂತಹ ಬೆಳವಣಿಗೆ ಅಂದ್ರೆ ಇದೇ ರೀತಿಯಾದಂತಹ ಪ್ರವೃತ್ತಿ, ಹೀಗಾಗಿ ಇವ್ರ ಜೊತೆ ಹೆಚ್ಚಿಗೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋ ಮಾತನ್ನ ಅನ್ನೋದ್ರ ಮಾತಿಂದ ಅವರು ಅಸಮಾಧಾನಗೊಂಡು ಹೋಗಿರುವಂತದ್ದು. ಇತ್ತೀಚಿನ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ BS ಯಡಿಯೂರಪ್ಪನವರು ಒಬ್ರಿಗೊಬ್ರು ಮಾತನಾಡ್ತಾ ಇದ್ರು. ಆದ್ರೆ ಇವತ್ತಿನ ಪ್ರೋಗ್ರಾಮ್ ನಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಯಡಿಯೂರಪ್ಪನವರು ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಹುಬ್ಳಿ ಏರ್ಪೋರ್ಟ್ ಅಲ್ಲೆಲ್ಲ ಸಿಕ್ಕಾಗ ಮಾತಾಡ್ಸಿದ್ರು. ಇಲ್ಲಿ ಮೇನ್ ಆಗಿ ನೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶವನ್ನ ಬಿಡುಗಡೆ ಮಾಡಿ ಮಿಸ್ಟರ್ ಯಡಿಯೂರಪ್ಪ ಅಂತಾನೆ ಪ್ರಶ್ನೆ ಮಾಡಿದಂತ ವಿಚಾರಣೆ ಇಲ್ಲಿ ಈ ಒಂದು ಸಂಘರ್ಷಕ್ಕೆ ಕಾರಣ ಆಗಿರ್ಬೋದು ಅನ್ಸುತ್ತೆ. ಪ್ರಮುಖವಾಗಿ ಖಂಡಿತವಾಗ್ಲೂ ಪೃಥ್ವಿರಾಜ್, ಪದೇ ಪದೇ ಅವರು ವಾಗ್ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತ ಸಂದರ್ಭದಲ್ಲಿ ಅವರು ದೊಡ್ಡವರು, ಅವ್ರ ಪುಣ್ಯ ಆತ್ಮರು, ಅವ್ರ ಬಗ್ಗೆ ಮಾತನಾಡೋದು ಬೇಡ, ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಕೂಡ ಅವ್ರ ಜೊತೆ ಜಾಸ್ತಿ ಮಾತಾಡೋದಕ್ಕೂ ಕೂಡ ಮುಂದಾಗಿಲ್ಲ. ಜೊತೆಗೆ JDS ನ ಬಗ್ಗೆ ಏನು BJP ಇತ್ತೀಚಿನ ನಾಯಕರು ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಸೇರಿದಂತೆ ಎಲ್ಲರೂ ಏನು ಸಾಫ್ ಕಾರ್ನರ್ ಅನುಸರಿಸ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಅವ್ರ ಜೊತೆ ಹೆಚ್ಚಾಗಿ ಮಾತನಾಡೋದಕ್ಕೆ ಮುಂದಾಗಿಲ್ಲ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. JDS ಪಕ್ಷ ಸಂಘಟನೆಗೆ ದೇವೇಗೌಡರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಈಗ ಸ್ಕೆಚ್ ಅನ್ನ ಹಾಕಿದ್ದಾರೆ ದೊಡ್ಡ ಗೌಡ್ರು ಅಂತ ಹೇಳಲಾಗ್ತಾ ಇದೆ. HK Kumaraswamy ಅವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟು ಮಾಜಿ CMಗೆ ಪಟ್ಟವನ್ನ ಕಟ್ಟುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಈಗ HD Kumaraswamy ಅವರಿಗೆ ಮಣೆ ಹಾಕ್ಲಿಕ್ಕೆ ಮುಂದಾಕಲ್ ಆಗ್ತಾ ಇರುವಂತದ್ದು. DKC ಎಂಟ್ರಿಯಿಂದ ಒಕ್ಕಲಿಗರ ಮತಗಳು JDS ನಿಂದ ದೂರ ಆಗೋದಿಲ್ಲ ಅನ್ನೋದು ಇಲ್ಲಿ, ಅಂದ್ರೆ DKC ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಮತಗಳು JDS ನಿಂದ ದೂರ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಮತಗಳನ್ನ ಅದೇ ರೀತಿಯಾಗಿ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರಿಗೆನೆ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರೆ ಸೂಕ್ತ ಅನ್ನುವ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ವಿದೇಶ ಪ್ರವಾಸದಿಂದ ವಾಪಸ್ ಬಂದಿದ್ದಾರೆ ಮಾಜಿ CM HD Kumaraswamy ಅವರು. ಅವರಿಗೆ ಮತ್ತೆ ಪಟ್ಟವನ್ನ ಕಟ್ಟಲಿಕ್ಕೆ ಮುಂದಾಗಲಾಗ್ತಾ ಇದೆ. ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಮುಂಚೆ ಅವರು JDS ನ ರಾಜ್ಯಾಧ್ಯಕ್ಷರಿದ್ರು. ಅದಾದ ಮೇಲೆ ಎರಡನ್ನೂ ಕೂಡ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನ ಮಾತ್ರ ನಿಭಾಯಿಸ್ತೀನಿ, ರಾಜ್ಯಾಧ್ಯಕ್ಷ ಸ್ಥಾನ ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳಾದ್ಮೇಲೆ ವಿಶ್ವನಾಥ್ ಅವರಿಗೆ ಬಿಟ್ಕೊಟ್ಟಿದ್ರು ರಾಜ್ಯಾಧ್ಯಕ್ಷ ಸ್ಥಾನವನ್ನ. ವಿಶ್ವನಾಥ್ ಅವರು ಪಕ್ಷವನ್ನ ತೊರೆದಾದ ಮೇಲೆ HK Kumaraswamy ಅವರು ರಾಜ್ಯಾಧ್ಯಕ್ಷರಾಗಿದ್ರು. ಈಗ ಮತ್ತೆ HK Kumaraswamy ಅವರ ಬದಲಾವಣೆಗೆ ಮುಂದಾಗಿದ್ದಾರೆ ದೇವೇಗೌಡರು. ಆ ಸ್ಥಾನಕ್ಕೆ HD Kumaraswamy ಅವರೇ ಸೂಕ್ತ ಅನ್ನುವ ಕಾರಣಕ್ಕೆ ಪಕ್ಷ ಸಂಘಟನೆಯನ್ನ ಮಾಡ್ಲಿಕ್ಕೂ ಕೂಡ ಸೂಕ್ತ, ಎಲ್ಲ ಅಸಮಾಧಾನಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಸೂಕ್ತ ಅನ್ನುವ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ HD Kumaraswamy ಅವರೇ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ 2018 ವಿಧಾನಸಭೆ ಎಲೆಕ್ಷನ್ ಗಿಂತ ಮುಂಚೆಯಿಂದಲೂ ಕೂಡ ಅವರೇ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದಂತವರು HD Kumaraswamy ಅವರು. ಅದಾದ ಮೇಲೆ ಅವರು ಮುಖ್ಯಮಂತ್ರಿ ಗಾದೆಗೆ ಏರ್ತಿದ್ದ ಹಾಗೆ ಈ ಸ್ಥಾನವನ್ನ ಬಿಟ್ಕೊಟ್ಟಿದ್ರು, ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಕೊಟ್ಟಿದ್ರು. ಆ ಒಂದು ಸ್ಥಾನದಲ್ಲಿ ವಿಶ್ವನಾಥ್ ಅವರು ಮುಂದುವರೆದಿದ್ರು. ಅದಾದ್ಮೇಲೆ ಜಪ್ಪಯ್ಯ ಅಂದ್ರು ನನಗೂ ಈ ಸ್ಥಾನ ಬೇಡ ಅಂತ ಅಲ್ಲಿ ವಿಶ್ವನಾಥ್ ಅವರು ಪತ್ರವನ್ನ ಬರೀತಾರೆ. ಅದಾದ್ಮೇಲೆ ರಿಸೈನ್ ಮಾಡ್ತಾರೆ, ರಿಸೈನ್ ಮಾಡಾದ್ಮೇಲೆ JDS ಪಕ್ಷದಿಂದನೇ ಹೊರಗೆ ಬರ್ತಾರೆ. ಅದರ ನಂತರ HK Kumaraswamy ಅವರನ್ನ ಹಾಸನ ಜಿಲ್ಲೆಯ ಸಕಲೇಶ್ಪುರ ಕ್ಷೇತ್ರದ 6 ಬಾರಿ ಶಾಸಕರಾಗಿರುವಂತಹ ಹಿರಿಯ ನಾಯಕ HK Kumaraswamy ಅವರಿಗೆ JDS ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಲಾಗಿರುತ್ತೆ. ಈಗ ಅವರ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಜಸ್ಟ್ ಇನ್ನು 4-5 ತಿಂಗಳಾಗಿದೆ ಅಷ್ಟೇ HK Kumaraswamy ಅವರು JDS ರಾಜ್ಯಾಧ್ಯಕ್ಷರಾಗಿ
ಈಗ ಅವರ ಬದಲಾವಣೆಗೆ ದೇವೇಗೌಡರು ಥಿಂಕ್ ಮಾಡ್ತಾ ಇದ್ದಾರೆ, ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಮತಗಳು ಈಗ ಕ್ರೋಢೀಕರಣವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರೆಲ್ಲೋ ಒಂದು ರೀತಿಯಾಗಿ ಈಗ ಒಕ್ಕಲಿಗರ ಮುಂಚೂಣಿ ನಾಯಕರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ವೋಟ್ ಅನ್ನ ಗ್ರ್ಯಾಬ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ವೋಟಿಗೆ ಬ್ರೇಕ್ ಹಾಕ್ಲಿಕ್ಕೆ ಏನ್ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಮತಗಳು ಕ್ರೋಢೀಕರಣವಾಗ್ತಾ ಇರುವಂತದ್ದು ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬಿಡುತ್ತೆ, ನಮ್ಮ ಪಕ್ಷಕ್ಕೆ ಒಡೆತ ಬಿದ್ದುಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈಗ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ದೇವೇಗೌಡರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪಟ್ಟವನ್ನ ಕಟ್ಟಲಿಕ್ಕೆ ದೇವೇಗೌಡರು ಮುಂದಾಗ್ತಾ ಇದ್ದಾರೆ ಅನ್ನೋದು ಏನ್ ಕಾರಣ ಇರ್ಬೋದು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಈಗ? ಪೃಥ್ವಿರಾಜ್, ಎಲ್ಲ ಒಂದ್ ಕಡೆ ಮುಖ್ಯವಾಗಿ ಅಂದ್ರೆ ಒಕ್ಕಲಿಗ ಮತಗಳು ದೂರ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಪಕ್ಷ ಸಂಘಟನೆ ಕೂಡ ಕಷ್ಟ ಆಗ್ತಾ ಇದೆ. ಈಗಿರ್ತಕ್ಕಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಕೂಡ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ, ಜೊತೆಗೆ ಕಾರ್ಯಕರ್ತರ ಜೊತೆಯನ್ನು ಕೂಡ ಬೆರಿತಾ ಇಲ್ಲ, ಜೊತೆಗೆ ಮುಂದೆ ಉಪಚುನಾವಣೆ ಬರ್ತಾ ಇದೆ, ಆ ಸಂದರ್ಭದಲ್ಲೂ ಕೂಡ ಅವರು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ಬೋದು, ಜೊತೆಗೆ ಅಷ್ಟು ಕಾರ್ಯಕರ್ತರು ಕೂಡ ಅವ್ರ ಜೊತೆ ಹೋಗೋದಿಲ್ಲ, ಒಗ್ಗೂಡುದಿಲ್ಲ. ಹೀಗಾಗಿ ಇವ್ರನ್ನ ಚೇಂಜ್ ಮಾಡಿ ಮತ್ತೆ ಮುಖ್ಯಮಂತ್ರಿ ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಒಂದು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಂದಾಗಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರವಾಗಿ ಕಾರ್ಯಕರ್ತರು ಶಾಸಕರು ಜೊತೆಗೆ ಪಕ್ಷದ ಮುಖಂಡರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ರೀತಿಯ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಈಗಾಗಲೇ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಏನು ದೆಹಲಿಯಿಂದ ಬೆಂಗಳೂರಿಗೆ ಬಂದ ನಂತರವಾಗಿ ಅವರು ಏನು ಇತ್ತೀಚೆಗೆ ಏನು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ, ಊರು ಊರಿಗೆ ಹೋಗಿ ಇಡೀ ರಾಜ್ಯದಂತ ಏನು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲ ಒಂದ್ ಕಡೆ ಒಕ್ಕಲಿಗ ಮತಗಳು ಕೂಡ ಅವರ ಪರವಾಗಿ ವಾಲ್ತಾ ಇದೆ. ಅಂದ್ರೆ ಜೆ ಡಿ ಎಸ್ ಗೆ ಇರುವಂತದ್ದೇ ಮುಖ್ಯವಾಗಿ ಒಕ್ಕಲಿಗ ಮತಗಳು. ಹೀಗಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಂದ ಕೂಡಲೇ ಅವರ ಪರವಾಗಿ ಆ ಒಂದು ಒಕ್ಕಲಿಗ ಮತಗಳು ಹೋಗ್ತಾ ಇರುವಂತದ್ದು. ಹೀಗಾಗಿ ಅವನ್ನ ಹಿಡಿದಿಟ್ಕೊಳ್ಳುವಂತ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮತ್ತೆ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಆ ಒಂದು ಮತಗಳನ್ನ ಮತ್ತೆ ಪಡೆಯಬಹುದು, ಜೊತೆಗೆ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸ್ಥಾನದಲ್ಲಿ ಗೆಲ್ಬಹುದು. ಒಂದ್ ವೇಳೆ ಏನಾದ್ರೂ ಮಧ್ಯಂತರ ಚುನಾವಣೆ ಎದುರಾದ್ರೆ ಮತ್ತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮುಂದೆ ಚುನಾವಣೆಗೆ ಹೋದ್ರೆ ಮಧ್ಯಂತರ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಇಡಬಹುದು ಅನ್ನುವ ಒಂದು ದೃಷ್ಟಿಕೋನದಿಂದ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಇದೀಗ ಒಂದು ಚರ್ಚೆಯನ್ನು ಮಾಡಿರುವಂತದ್ದು. ಶೀಘ್ರದಲ್ಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ಟಿದ್ದಕ್ಕೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇನ್ನೊಂದು ಎರಡು ವಾರ ಅಥವಾ ಇನ್ನೊಂದು ತಿಂಗಳಲ್ಲಿ ಮತ್ತೆ ಬದಲಾವಣೆ, ಈಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬದಲಾಯಿಸಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಆಲ್ರೆಡಿ ದೇಶದಲ್ಲಿ ಕ್ಯಾರ್ ಮತ್ತು ಮಹಾ ಚಂಡಮಾರುತದ ಬಳಿಕ ಯಾವ ರೀತಿಯಾಗಿ ಜನ ತತ್ತರಿಸಿ ಹೋಗಿದ್ರು ಅನ್ನೋದನ್ನ ನೋಡಿದ್ರೆ ಈಗ ಬುಲ್ಬುಲ್ ಚಂಡಮಾರುತದ ಎಫೆಕ್ಟ್ ತರ್ತಾ ಇದೆ. ಚಂಡಮಾರುತದ ಅಬ್ಬರ ಜೋರಾಗಿದೆ. ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಬುಲ್ಬುಲ್ ಚಂಡಮಾರುತ ತೀವ್ರಗೊಂಡಿದ್ದು ಭೂಕುಸಿತ ಕೂಡ ಉಂಟಾಗಿದೆ. ಕೋಲ್ಕತ್ತಾದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಇಲ್ಲಿನ ಕೋಲ್ಕತ್ತಾ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ಲಬ್ ಒಂದರಲ್ಲಿ ಕೆಲಸ ಮಾಡ್ತಿದ್ದವರ ಮೇಲೆ ಮರ ಬಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಳೆದ 48 ಗಂಟೆಗಳಲ್ಲಿ 104 ಮೀಟರ್ ಮಳೆಯಾಗಿದ್ದು 50 ರಿಂದ 70 ಕಿಲೋಮೀಟರ್ ಶರವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಭಾರಿ ಪ್ರಮಾಣದ ಮಳೆಯಿಂದಾಗಿ ಪಶ್ಚಿಮ ಬಂಗಾಳದ ಜಗತ್ ಸಿಂಗ್ಪುರ, ಕೇಂದ್ರಪಾರ, ಹಾಗೆ ಭದ್ರಕ್ ಮತ್ತು ಬಲಸೋರ್ ಜಿಲ್ಲೆಗಳಲ್ಲಿ ಸಾರ್ವಜನಿಕರ ಆಸ್ತಿ ಮತ್ತು ಬೆಳೆಗಳಿಗೆ ಹಾನಿಯಾಗಿದೆ. ಅಲ್ಲದೆ ಮರಗಳು ಧರೆಗೆ ಉರುಳಿದ್ದು ಬಹುತೇಕ ಕಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ರಾಮ ಮಂದಿರ ಕೂಡ ಕಟ್ಟಿದಾಗ ನಾವು ಕೂಡ ಬರ್ತೀವಿ ನಿಮ್ ಜೊತೆಗೆ, ನಮ್ಮ ಚಿತ್ತದಿಂದ ಸಹಕರಿಸಬೇಕು. ಇಷ್ಟ ಪೂರ್ಣ ವಿರಾಮ ಈ ತೀರ್ಪನ್ನ ಗೌರವಿಸಬೇಕು. ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ನಿಂದ ಅಯೋಧ್ಯೆ ತೀರ್ಪು ಪ್ರಕಟವಾಗಿತ್ತು. ಅಯೋಧ್ಯೆ ರಾಮ ಜನ್ಮಭೂಮಿ, ಅಲ್ಲಿ ಶ್ರೀರಾಮ ಮಂದಿರ ಕಟ್ಟಲು ವಿವಾದಿತ ಭೂಮಿಯನ್ನ ಟ್ರಸ್ಟ್ ಮೂಲಕ ಬಳಸಿಕೊಳ್ಳಬಹುದು ಎಂದು ಆದೇಶವನ್ನ ನೀಡಿತ್ತು. ಜೊತೆಗೆ ಸುನ್ನಿ ವಕ್ ಬೋರ್ಡ್ಗೆ 5 ಎಕರೆ ಪ್ರತ್ಯೇಕ ಭೂಮಿಯನ್ನ ನೀಡುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು.
ತೀರ್ಪು ಪ್ರಕಟವಾದ ಬಳಿಕ ಅಯೋಧ್ಯೆಯಲ್ಲಿ ಭಕ್ತರು ಸರಯೂ ನದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಿದ್ದಾರೆ. ಇನ್ನೂ ಕೂಡ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ತೀರ್ಪಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ 37 ಜನರ ಮೇಲೆ 12 FIR ದಾಖಲು ಮಾಡಲಾಗಿದೆ. ಇಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಡ್ತಿದ್ದ ಹಾಗೆ ಅಯೋಧ್ಯೆಗೆ ಭೇಟಿ ನೀಡ್ತಾ ಇರುವಂತವರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಶ್ರೀರಾಮನ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಆಗಮಿಸ್ತಾ ಇರುವಂತದ್ದು, ತೀರ್ಥ ಸ್ನಾನವನ್ನ ಮಾಡಿ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಆ ಜಾಗವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಿನ್ನೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ಕೊಡ್ತು. ಅಯೋಧ್ಯೆ ರಾಮ ಜನ್ಮಭೂಮಿ, ರಾಮನ ಜನ್ಮಸ್ಥಳ, ಅದು ಹಿಂದೂಗಳಿಗೆ ಸೇರ್ಬೇಕಾಗಿರುವಂಥದ್ದು ಅಂತ ತೀರ್ಪನ್ನ ಕೊಡ್ತಿದ್ದ ಹಾಗೆ ಆ ಒಂದು ಜಾಗದಲ್ಲಿ ಎಂತಹ ನಿಷೇಧಾಜ್ಞೆ ಇದ್ರೂ ಕೂಡ ಶ್ರೀರಾಮನ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಹೋಗಿ ಭೇಟಿಯನ್ನ ನೀಡ್ತಾ ಪೂಜೆಯನ್ನ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ ಸರಾಯು ನದಿಯಲ್ಲಿ. ಚಿತ್ರದುರ್ಗದಲ್ಲಿ ಕುರಿಗಾಯಿಯೊಬ್ಬ ಫಿಲ್ಮ್ ಸ್ಟೈಲ್ನಲ್ಲಿ ಮದುವೆ ಆಗಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಸೀಗೆಹಟ್ಟಿಯ ಈ ಜೋಡಿ ಕುರಿಹಟ್ಟಿ ಮುಂದೆ ಮದುವೆ ಆಗಿದೆ. ಕುರಿಗಾಯಿ ಅರುಣ್ ಎಂಬಾತ ಎಂಎ ಓದ್ತಾ ಇದ್ದ ಅಮೃತಾಳನ್ನ ಮದುವೆ ಆಗಿದ್ದಾನೆ. ಯುವತಿ ಓಡಿ ಬರ್ತಿದ್ದಂತೆ ಯುವಕ ಅರುಣ್ ಆಕೆಗೆ ತಾಳಿ ಕಟ್ಟಿದ್ದಾನೆ. ಅರುಣ್ ಹಾಗೂ ಅಮೃತ ಇಬ್ಬರು 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಅಮೃತ ಪೋಷಕರು ಇವರ ಪ್ರೀತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಮೃತಾಳನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೊರಟಿದ್ರು ಅವರ ಕುಟುಂಬಸ್ಥರು. ಸೋ ಕುಟುಂಬಸ್ಥರ ನಿರ್ಧಾರವನ್ನ ವಿರೋಧಿಸಿ ಅಮೃತ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಅಮೃತ ಓಡಿ ಬರ್ತಿದ್ದಂತೆ ಕುರಿ ಕಾಯುತ್ತಿದ್ದಂತಹ ಜಾಗದಲ್ಲೇ ಅರುಣ್ ತಾಳಿಯನ್ನ ಕಟ್ಟಿ ಮನೆಗೆ ಕರೆದೊಯ್ದಿದ್ದಾನೆ. ತಾಳಿ ಕಟ್ಟೋ ದೃಶ್ಯ ಎಲ್ಲೆಡೆ ಈಗ ವೈರಲ್ ಆಗ್ತಾ ಇದೆ. ನವಜೋಡಿ ನಮ್ಮ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೀವೆಲ್ಲ? ನಾವು 4 ವರ್ಷದಿಂದ ಲವ್ ಮಾಡ್ತಿದ್ವಿ ಸರ್, ಅದು ಮೊನ್ನೆ ಗೊತ್ತಾಗಿಬಿಟ್ಟು ಅವ್ರ ಮನೇಲಿ ಬೇರೆ ಕಡೆ ಮದುವೆ ಮಾಡ್ಬೇಕಂತ ಪ್ಲಾನ್ ಮಾಡಿಕೊಂಡು ಮೊನ್ನೆ ಮಾರಿ ಹಬ್ಬ ಇತ್ತು ನಮ್ಮೂರಲ್ಲಿ. ಹುಡುಗಿ ತುಮಕೂರಲ್ಲಿ ಓದ್ತಿತ್ತು, ನಾನು ಇಲ್ಲೇ ಕುರಿ ಕಾಯ್ತಿದ್ದೆ ಊರಲ್ಲಿ. ಈ ತುಮಕೂರಲ್ಲಿ ಓದ್ತಿದ್ದಾಗ ಪ್ಲಾನ್ ಮಾಡಿಕೊಂಡು ಕರೆಸ್ಕೊಂಡಿದ್ದಾರೆ ಊರಿಗೆ. ಊರಿಗೆ ಕರೆಸ್ಕೊಂಡು ಹೊಡೆದು ಈ ಥರ ಎಲ್ಲ ಕೇಳಿ ಹೊಡೆದ್ಬಿಟ್ಟು, ಈ ಥರ ಅವ್ನು ಇಷ್ಟಪಡ್ತಿದ್ಯಾ, ನಮಗೆ ಇಷ್ಟ ಇಲ್ಲ, ಅವ್ನು ಕುರಿ ಕಾಯ್ತಾನೆ, ನೀನು ಹಿಂಗೆ ನನಗೆ ಅದು ಮುಂಚೆನೆ ಗೊತ್ತಿತ್ತು ಅವ್ರಿಗೆ, ನೀವು ಕುರಿ ಕಾಯ್ತಿದ್ಯಾ, ನೀನು ಕೊಡಲ್ಲ, ಅವಳು ನಮ್ಮ ಮಗಳು ಓದ್ತಿದ್ದಾಳೆ, ಓದಿಸ್ತೀವಿ, ಕೆಲಸ ಕೊಡಿಸ್ತೀವಿ, ಚೆನ್ನಾಗಿರೋರಿಗೆ ಮದುವೆ ಮಾಡ್ತೀವಿ ಅಂತ. ಆದರೆ ಇವಳು ನನ್ನ ಇಷ್ಟಪಡೋದು. ಗುರುವಾರ ನೈಟೆಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡು ಅವ್ರ ಅತ್ತೆ ಮಗ ಸಂಬಂಧಿಕರಲ್ಲಿ ಅವ್ರ ಅತ್ತೆ ಮಗು ಮದುವೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಹುಡುಗಿ ಮಾತಾಡೋಕೆ ಹೊರಗೆ ಬಿಟ್ಟಿಲ್ಲ, ಮೊಬೈಲ್ ಎಲ್ಲ ಕಸ್ಕೊಂಡು ಇದು ಮಾಡಿದರೆ ಮತ್ತೆ ಯಾರ ಹತ್ರನೂ ಹೆಲ್ಪ್ ತಗೊಂಡು ಮೊಬೈಲ್ ಇಸ್ಕೊಂಡು ಫೋನ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ ನಮ್ಮ ಮನೇಲಿ ಅಂತಾಗ ಸರಿ ನಾನು ಸ್ವತಃ ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹುಡುಗಿ ಗೋಳಾಡ್ತು. ಸರಿ ಹಂಗೇನು ಮಾಡ್ಕೊಬೇಡ, ನಾನೆಲ್ಲ ಇದ್ದೀನಿ ಅಂತ ಹೇಳಿ ನಮ್ಮ ಮಾಮರ ಕುರಿ ಇದ್ದಾವೆ, ಕುರಿಟಿ ಹತ್ರ ಇದ್ದೆ. ಬೆಳಗ್ಗೆ ಎದ್ದು ಬಲಿಗೆ ಹೋಗ್ಬರ್ತೀನಿ ಅಂತ ಬಂದಾಗ ಒಬ್ಬಳೇ ಕಲಿಸಿಲ್ಲ, ಹಿಂದೆ ಇವ್ರ ಅಕ್ಕ ಮತ್ತು ತಮ್ಮ ಇವರು ದೊಡ್ಡಪ್ಪ ಮಕ್ಕಳು ಹಣ್ಣುಗಳೆಲ್ಲ ಬಂದಿದ್ದಾರೆ. ಸ್ವಲ್ಪ ದಾರಿಲಿ ಸ್ವಲ್ಪ ದೂರದಲ್ಲಿ ಇಲ್ಲಿ ಇರಿ ಅಂತ ಬಂದು ಗೆಲ್ಲಿಸಿ ಹಿಂಗೆ ಹೋಗ್ಬರ್ತೀನಿ ಅಂತ ಹಿಂಗೆ ನನ್ನ ಹತ್ರ ಬಂದು ನನಗೆ ಬಾಯಿಸೋ ಅದಕ್ಕೆ ಎಲ್ಲ ಇನ್ನೇನು ನನಗೆ ಸಿಗಲ್ಲ ಅನ್ನೋ ಒಂದು ವಿಷಯಕ್ಕೆ ಪ್ರಿಪೇರ್ ಆಗಿಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಗೆ ಬಂದಲು 6:57 ಆಗಿತ್ತು. ಅವಾಗ ಬಂದ ತಕ್ಷಣ ನಾನು ತಾಳಿ ಕಟ್ಬಿಟ್ಟೆ, ಸೇವ್ ಮಾಡ್ಕೊಂಡು. ನಾವಾಗಿ ಇಷ್ಟಪಟ್ಟು ಬಂದು ಮದುವೆ ಆಗಿದ್ದು, ಬಟ್ ಈಗಲೇ ಮದುವೆ ಆಗಬೇಕು ಅನ್ನೋ ಅವಶ್ಯಕತೆ ಕೂಡ ನಮಗಿರಲಿಲ್ಲ. ಇನ್ನೂ ಓದಬೇಕು, ಇನ್ನೂ ಚೆನ್ನಾಗಿ ಅಚೀವ್ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು. ಇನ್ನೂ ಚೆನ್ನಾಗಿ ಓದಿ ಆಮೇಲೆ ಎಲ್ಲರೂ ಒಪ್ಪಿಗೆ ತೊಗೊಂಡೇ ಮದುವೆ ಆಗಬೇಕು, ಒಪ್ಪಲಿಲ್ಲ ಅಂದರೆ ಒಪ್ಪಿಸೇ ಮದುವೆ ಆಗಬೇಕು ಅನ್ನೋ ನಿರ್ಧಾರ ಕೂಡ ಮಾಡಿದ್ವಿ. ಆದರೆ ಇವನು ಕರ್ಕೊಬಂದು ನಮ್ಮ ಅಪ್ಪ ಹೊಡೆದಾಗ ಅವರು ಕೂಡ ಬಂದರು, ನನ್ನ ತಮ್ಮನ ಹೊಡೆದ್ರಲ್ಲ ಅನ್ನೋ ಕೋಪ. ಆಮೇಲೆ ನಾನು 3 ದಿನದಿಂದ ಹೊರಗಡೆನೇ ಬಿಡಲಿಲ್ಲ, ತುಂಬ ಟಾರ್ಚರ್ ಕೊಟ್ಟು ಕ್ರಿಟಿಕಲ್ ಆಗಿ ಕೂಡಾಕ್ಬಿಟ್ರು. ಆಮೇಲೆ ಅದೇ ನಮ್ಮ ಅತ್ತೆ ಮಗುಗೆ ಮದುವೆ ಮಾಡೋಕ್ಕೆ ಹೊರಟಿದ್ರು. ಅದು ವಿಷಯ ಹೇಗೋ ಕಿವಿಗೆ ಬಿದ್ದು ನಾನು ಯಾರ ಹತ್ರ ಮೊಬೈಲ್ ಇಸ್ಕೊಂಡು ಇವ್ರಿಗೆ ಮಾಡಿದಾಗ ನಾನು ಇಲ್ಲಿರ್ತೀನಿ ಬಾ ಅಂತ ಹೇಳಿದ್ರು. ಆದರೆ ಇವ್ರು ಈ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನು ಬಯಲಿಗೆ ಬಂದಾಗ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣರು ತಮ್ಮರು ಅಕ್ಕರು ಎಲ್ಲರೂ ಬಂದಿದ್ರು ನನ್ನ ಹಿಂದೆ. ಅವ್ರು ಸ್ವಲ್ಪ ದೂರ ಹೋದಾಗ ನಾನು ಇವನು ನೋಡಿ ಓಡಿ ಬಂದಾಗ ತಾಳಿ ಕಟ್ಟಿದ್ರು.
ವಿರೋಧದ ನಡುವೆಯೂ ಕೂಡ ಹಲವೆಡೆ ರಾಜ್ಯದ ಟಿಪ್ಪು ಜಯಂತಿಯನ್ನ ಆಚರಿಸಲಾಗಿರುವಂತದ್ದು. ರಾಜ್ಯದ ಹಲವೆಡೆ ಇವತ್ತು ಟಿಪ್ಪು ಜಯಂತಿಯನ್ನ ಆಚರಿಸಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ಟಿಪ್ಪು ಬೇಸಿಗೆ ಅರಮನೆ ಬಳಿ ಟಿಪ್ಪು ಜಯಂತಿಯನ್ನ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪು ಜನ್ಮಸ್ಥಳಕ್ಕೆ ತೆರಳಿ ವಾಟಾಳ್ ನಾಗರಾಜ್ ಟಿಪ್ಪು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ಟಿಪ್ಪು ಜಯಂತಿಯನ್ನ ಆಚರಿಸಿದ್ದಾರೆ. ಇತ್ತ ಕಲಬುರಗಿಯಲ್ಲೂ ಕೂಡ ಟಿಪ್ಪು ಜಯಂತಿಯನ್ನ ಆಚರಿಸಲಾಗಿದೆ. ಕುಳಗೇರಿ ಗ್ರಾಮದ ಕೆಲ ಯುವಕರು ಸಾರ್ವಜನಿಕ ಸ್ಥಳದಲ್ಲಿ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ವಿಜಯಪುರದಲ್ಲೂ ಕೂಡ ಟಿಪ್ಪು ಸುಲ್ತಾನನ 269ನೇ ಜಯಂತಿಯನ್ನ ಆಚರಿಸಲಾಯಿತು. ವಿಜಯಪುರ ನಗರದ ಟಿಪ್ಪು ಸರ್ಕಲ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನನ ಸಂಘರ್ಷ ಸಮಿತಿ ಟಿಪ್ಪು ಜಯಂತಿಯನ್ನ ಆಚರಿಸಿದ್ರು. ಕಾಂಗ್ರೆಸ್ ಮುಖಂಡ ಮತ್ತು ಸಮಿತಿ ಅಧ್ಯಕ್ಷ ಇರ್ಫಾನ್ ಶೇಖ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಬಳಿಕ ವಿಜಯಪುರ ನಗರದಲ್ಲಿ ಟಿಪ್ಪು ಪರ ಘೋಷಣೆಯನ್ನು ಹಾಕುತ್ತಾ ಸಮಿತಿ ಕಾರ್ಯಕರ್ತರು ಬೈಕ್ ಜಾಥಾವನ್ನು ನಡೆಸಿದರು. ರಾಜ್ಯದಲ್ಲಿ ಟಿಪ್ಪು ಜಯಂತಿ ನಿಷೇಧದ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಟಿಪ್ಪು ಜಯಂತಿಯಂದು ಮೃತಪಟ್ಟಿದ್ದಂತಹ ಕುಟ್ಟಪ್ಪ ಹೆಸರಲ್ಲಿ ವಿಶೇಷ ಪೂಜೆಯನ್ನ ನಡೆಸಿದ್ರು. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕುಟ್ಟಪ್ಪ 2015ರಲ್ಲಿ ಗಲಾಟೆ ವೇಳೆ ಮೃತಪಟ್ಟಿದ್ರು. ನಮ್ಮನೆಯೆಲ್ಲ ಅಗಲಿದ ಕುಟ್ಟಪ್ಪನವರ ಆತ್ಮಕ್ಕೆ ಶಾಂತಿಯನ್ನು, ಅದೇ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಕೊಟ್ಟು ಆ ಓಂಕಾರೇಶ್ವರ ಸ್ವಾಮಿ ಅವರ ಕುಟುಂಬಕ್ಕೆ ಕ್ಷೇಮ ಸ್ಥೈರ್ಯ ವೀರ ವಿಜಯ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಅನುಗ್ರಹಿಸಿ ಕಾಪಾಡಲಿ ಅಂತ ಪ್ರಾರ್ಥನೆ. ಐಎಂಎ ವಂಚನೆ ಕೇಸ್ಗೆ ಬಿಸಿ ಮುಟ್ಟಿಸ್ತಾ ಇರುವಂತಹ ಸಿಬಿಐ ಐಪಿಎಸ್ ಅಧಿಕಾರಿಗಳ ಮನೆ ಮೇಲೆ ಈಗ ಆಲ್ರೆಡಿ ರೇಡ್ ಅನ್ನ ಮಾಡಿರುವಂತದ್ದು ಕೂಡ ನಿಮಗೆ ಗೊತ್ತಿದೆ. ಮನ್ಸೂರ್ ಖಾನ್ ಕಟ್ಟಡಗಳು ಈಗ ಆಲ್ರೆಡಿ ಸಿಬಿಐ ನಿಂದ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸಾವಿರಾರು ಕೋಟಿ ವಂಚನೆ ಪ್ರಕರಣ, ಅದು ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯನ್ನ ತೀವ್ರಗೊಳಿಸಿದೆ. ಸಕ್ಷಮ ಪ್ರಾಧಿಕಾರದಿಂದ ಮನ್ಸೂರ್ ಪ್ರಾಪರ್ಟಿಗೆ ಅಟ್ಯಾಚ್ ಮಾಡಲಾಗಿದೆ. ಪ್ರಾಪರ್ಟಿ ಮೌಲ್ಯವನ್ನ ಲೆಕ್ಕ ಹಾಕ್ತಾ ಇದೆ ಜಿಲ್ಲಾಡಳಿತ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ 26 ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡಲಾಗಿರುವಂಥದ್ದು. ಅದು ಮನ್ಸೂರ್ಗೆ ಸಂಬಂಧಪಟ್ಟಂತ ಪ್ರಾಪರ್ಟಿಗಳು, 26 ಪ್ರಾಪರ್ಟಿಗಳು. ಆರೋಪಿ ಮನ್ಸೂರ್ ಪ್ರಾಪರ್ಟಿಗಳು ಸದ್ಯದಲ್ಲೇ ಹರಾಜು ಹಾಕುವಂತ ಸಾಧ್ಯತೆ ಇದೆ. ಕಟ್ಟಡಗಳ ಲೆಕ್ಕ ಪರಿಶೋಧನೆಯನ್ನ ನಡೆಸಿ ಹರಾಜಿಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡೆದು ಹರಾಜನ್ನ ಹಾಕಲಿದೆ ಜಿಲ್ಲಾಡಳಿತ. 26 ಪ್ರಾಪರ್ಟಿಯಿಂದ ಒಟ್ಟು 350 ಕೋಟಿ ಸಂಗ್ರಹದ ಅಂದಾಜನ್ನ ಹಾಕಲಾಗಿದೆ. ಸಕ್ಷಮ ಪ್ರಾಧಿಕಾರಕ್ಕೆ ತಡೆ ಕೊಡುವಂತೆ ಮನ್ಸೂರ್ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾನೆ. ತಡೆ ನೀಡಲಿಕ್ಕೆ ನಿರಾಕರಿಸಿದೆ ರಾಜ್ಯ ಹೈಕೋರ್ಟ್. ಯಾಕೆಂದ್ರೆ ಇದು ಆಲ್ಮೋಸ್ಟ್ 1000 ಕೋಟಿಯ ವಂಚನೆ ಪ್ರಕರಣ. ಈತನ ಪ್ರಾಪರ್ಟಿ ಎಲ್ಲ ಸೇಲ್ ಆದರೂ ಕೂಡ 350 ಕೋಟಿ ಇದೆ. ಆ ಒಂದು 350 ಕೋಟಿಯನ್ನ ವಂಚನೆಗೆ ಒಳಗಾದಂತವರಿಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ಇನ್ನ ಉಳಿದಂತ ಹಣಕ್ಕೆ ಯಾವ ರೀತಿಯಾಗಿ ಸಿಬಿಐ ಅಧಿಕಾರಿಗಳು ಡ್ರಿಲ್ ಮಾಡಿ ವಾಪಸ್ ಪಡ್ಕೊಳ್ತಾರೆ, ವಂಚನೆಗೆ ಒಳಗಾದಂತವರಿಗೆ ಕೊಡ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವ ರೀತಿಯಾಗಿ ಸಿಬಿಐ ಅಧಿಕಾರಿಗಳು ಈತನ ಪ್ರಾಪರ್ಟಿಯನ್ನ ವಶಪಡಿಸಿಕೊಂಡಿದ್ದಾರೆ, ಹಾಗೆ ಹರಾಜಿಗೆ ಸಿದ್ಧರಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ವಾಕ್ಥ್ರೂವನ್ನ ಮಾಡಿರುವಂತದ್ದು ನೋಡ್ಕೊಂಬರೋಣ. ಐಎಂಎ ಬಹುಕೋಟಿ ವಂಚನಾ ಪ್ರಕರಣದ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದರ ನಡುವೆ ನಿನ್ನೆ ಅಷ್ಟೇ ಸುಮಾರು ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳ ಮನೆ ಮೇಲೆ ಕೂಡ ರೇಡ್ ಮಾಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಇದರ ನಡುವೆ ಈಗ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳು ಕೂಡ ಏನು ಈ ಹಿಂದೆ ಏನು ಐಎಂಎ ಸಂಸ್ಥೆ ಮತ್ತು ಏನು ಕಚೇರಿಗಳಿಗೆ ಸಂಬಂಧಪಟ್ಟಂಥ ಕಟ್ಟಡ ಆರೋಪಿ ಮನ್ಸೂರ್ ಖಾನ್ಗೆ ಸೇರಿದಂಥ ಕಟ್ಟಡಗಳನ್ನು ಜಪ್ತಿಯನ್ನು ಮಾಡಿದರು. ಈ ಒಂದು ಕಟ್ಟಡಗಳನ್ನು ಈಗ ಹರಾಜು ಮಾಡುವಂಥ ಪ್ರಕ್ರಿಯೆಗೆ ಈಗ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದು ನೋಡ್ತಾ ಇರ್ಬೋದು, ಇದು ಏನು ಬೆಂಗಳೂರಿನ ಕೃಷ್ಣಪ್ಪ ಗಾರ್ಡನ್ ನಿವಾಸದಲ್ಲಿರುವಂಥ ಆರೋಪಿ ಮನ್ಸೂರ್ ಖಾನ್ನ 4ನೇ ಪತ್ನಿಯ ಹೆಸರಿನಲ್ಲಿ ಆರೋಪಿ ಮನ್ಸೂರ್ ಖಾನ್ ಈ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದ. ಇದು 3 ಅಂತಸ್ತಿನ ಬೃಹತ್ ಕಟ್ಟಡ ಇರೋದು. ಇದೇ ರೀತಿ ಸುಮಾರು ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಸುಮಾರು 21 ಕಡೆ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳು ಮನೆಗಳ ಮನೆ ಮತ್ತು ಕಚೇರಿಗಳನ್ನು ಮನ್ಸೂರ್ ಖಾನ್ಗೆ ಸೇರಿದ ಇದನ್ನು ಜಪ್ತಿ ಮಾಡುವಂಥದ್ದು. ಸದ್ಯ ಈಗ ಈ ಒಂದು ಕಟ್ಟಡಗಳನ್ನು ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳು ಹರಾಜು ಮಾಡುವಂತಹ ಪ್ರಕ್ರಿಯೆಗೆ ಈಗ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಗಂಗಾಧರ್ ವಾಕ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಗಂಗಾಧರ್, ನೋಡ್ತಾ ಇದ್ವಿ ಟೋಟಲ್ ಆಗಿ ಆತನ ಪ್ರಾಪರ್ಟಿಯನ್ನ ಮಾರಿದ್ರೆ 350 ಕೋಟಿ ಆಗ್ತಾ ಇದೆ. ಇನ್ನ 1000 ಕೋಟಿಯ ವಂಚನೆ ಪ್ರಕರಣ, ಅದನ್ನ ಯಾವ ರೀತಿಯಾಗಿ ವಂಚನೆಗೊಳಗಾದಂತವ್ರಿಗೆ ಕೊಡ್ತಾರೆ ಅಂತ? ಎಸ್ ಪೃಥ್ವಿ, ಏನು ಐಎಂಎ ವಂಚನೆ, ಬಹುಕೋಟಿ ವಂಚನೆ ಪ್ರಕರಣವನ್ನ ಏನಿದೆ ಇದನ್ನ ಈಗಾಗಲೇ ಸಿಬಿಐ ಅಧಿಕಾರಿಗಳು ಚುರುಕುಗೊಳಿಸಿದ್ದು. ಈಗ ಮೊನ್ನೆಯಷ್ಟೇ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿಗಳು ಏನು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಮತ್ತೆ ಏನೇ ಒಂದು ಸರ್ಕಾರ ಸಿಬಿಐ ಒಂದು ಇದನ್ನ ಮನವಿ ಇಟ್ಕೊಟ್ಟಿದ್ರು ಕೂಡ ಇವರು ಯಾವುದೇ ರೀತಿ ತನಿಖೆಯನ್ನ ನಡೆಸದೆ ಲಂಚದ ಆಸೆಗಾಗಿ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟು ಇದನ್ನ ಮಾಡಿದ್ದಾರೆ ಅಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳು ಯಾರಿದ್ರು ಅವರ ಮನೆಯಲ್ಲೆಲ್ಲ ಕೂಡ ಒಂದು ರೇಡ್ ಅನ್ನ ಮಾಡಿ ಅವರ ಮನೆಯಲ್ಲಿ ಸಿಕ್ಕಂತಹ ಕೆಲ ಆರ್ಟಿಸ್ಟ್ ಮತ್ತೆ ಕೆಲ ದಾಖಲೆಗಳನ್ನ ಕೂಡ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಇದರ ನಡುವೆ ಈಗ ಏನು ಸರ್ಕಾರದ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಏನು ಇತ್ತೀಚೆಗೆ ಸುಮಾರು 25 ಕಡೆ ಅವರ ಪ್ರಾಪರ್ಟೀಸ್ ಏನು ಮನ್ಸೂರು ಐಎಂಎ ಸಂಸ್ಥೆ ಮತ್ತೆ ಮನ್ಸೂರ್ ಖಾನ್ಗೆ ಸೇರಿದಂತಹ ಎಲ್ಲಾ ಪ್ರಾಪರ್ಟೀಸ್ ಅನ್ನ ಅಟ್ಯಾಚ್ ಮಾಡಿತ್ತು. ಅದಲ್ಲದೆ ಇದರ ನಡುವೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಮನ್ಸೂರ್ ಖಾನ್ ಹಾಕಿದ್ದ. ಏನಂದ್ರೆ ಪ್ರಾಪರ್ಟೀಸ್ ಅನ್ನ ಸಕ್ಷಮ ಪ್ರಾಧಿಕಾರಿಗಳು ಮಾರಾಟಕ್ಕೆ ಇಟ್ಟರೆ ಹರಾಜು ಒಂದ್ ವೇಳೆ ಹರಾಜು ಮಾಡಿದ್ರೆ ಅದು ಕಡಿಮೆ ದರದಲ್ಲಿ ಆಗುತ್ತೆ, ನಾನೇ ಅದನ್ನ ಮಾರಾಟ ಮಾಡ್ತೀನಿ ಅಂತ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿನ ಹಾಕಿಕೊಂಡಿದ್ದ. ಆದ್ರೆ ಹೈಕೋರ್ಟ್ ಅದಕ್ಕೆ ಒಂದು ತಡೆ ಕೊಡಬೇಕು ಅಂತ ಮನವಿ ಮಾಡಿದ್ದೆ, ಅದನ್ನ ತಡೆ ಕೊಡಕ್ಕೆ ಹೈಕೋರ್ಟ್ ನಿರಾಕರಿಸಿತ್ತು. ಇದ್ರ ನಡುವೆ ಈಗ ಮತ್ತೆ ಈಗ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳು ಏನೊಂದು ಪ್ರಾಪರ್ಟೀಸ್ ಅನ್ನ ಅಟ್ಯಾಚ್ ಮಾಡಿದ್ರು. ಅದರ ಮೌಲ್ಯವನ್ನ ಸುಮಾರು 350 ಕೋಟಿ ಮೌಲ್ಯವನ್ನು ಕೂಡ ಅವರು ಅಂದಾಜು ಲೆಕ್ಕಾಚಾರ ಹಾಕಿದ್ರು. ಇದ ಈಗ ಆ ಒಂದು ಪ್ರಾಪರ್ಟೀಸ್ ಅನ್ನ ಎಲ್ಲ ಒಂದು ಕೂಡ ಅಟ್ಯಾಚ್ ಮಾಡಿದ್ರು. ಅದನ್ನೆಲ್ಲ ಕೂಡ ಈಗ ಹರಾಜು ಹಾಕಕ್ಕೆ ಈಗ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳು ಮುಂದಾಗಿರುವಂತವ್ರು ಸದ್ಯ ಎಲ್ಲಾ ಒಂದು ಪ್ರಾಪರ್ಟೀಸ್ ಮೇಲೆ ಕೂಡ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ಹರಾಜು ಹಾಕಿ ಅದನ್ನ ಯಾರು ವಂಚನೆ ವ್ಯವಹಾರಕ್ಕೆ ಕೊಡ್ತಾರೆ, ನಂತರ ಈ ಬೆಳವಣಿಗೆಗಳಲ್ಲಿ ಏನಾಗುತ್ತೆ ನೋಡ್ಬೇಕಾಗುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನ್ನದಾತರಿಗೆ ದಲ್ಲಾಳಿಗಳಿಂದ ಪಂಗನಾಮ ಹಾಕಲಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಈ ರೀತಿಯಾದಂತಹ ಒಂದು ಗೋಲ್ಮಾಲ್ ಪ್ರಕರಣ ಬೆಳಕಿಗೆ ಬಂದಿದೆ. ಹತ್ತಿ ತೂಕದಲ್ಲಿ ಮಾಡ್ತಾ ಇದ್ದಾರೆ ಖತರ್ನಾಕ್ ಕೆಲಸವನ್ನ. ಯಾವ ರೀತಿಯಾಗಿ ಖತರ್ನಾಕ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಈ ಹಿಂದೆನೂ ಕೂಡ ತೋರಿಸಿದ್ವಿ. ಅಲ್ಲಿ 100 ಕೆಜಿ ಹತ್ತಿಯನ್ನ ಇಟ್ಟರೆ 50 ಕೆಜಿ ಬರುವ ರೀತಿಯಲ್ಲಿ ಇವರು ಪಂಗನಾಮವನ್ನ ಹಾಕ್ತಾ ಇರುವಂತದ್ದು, ತೂಕದಲ್ಲಿ ಮೋಸವನ್ನ ಮಾಡ್ತಾ ಇದ್ದಾರೆ ದಲ್ಲಾಳಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಲ್ಲಿನ ಅಧಿಕಾರಿಗಳು, ಶಾಸಕರು ಎಲ್ರಿಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ವೈದ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿನೇ ಇಲ್ಲಿ ವೈದ್ಯರ ಆಕ್ರೋಶದ ಅಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು ಕೂಡ ಒಬ್ರು ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಈ ಗೋಲ್ಮಾಲ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈತರು ಪ್ರತಿಭಟನೆಯನ್ನ ನಡೆಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಬ್ರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ. ವಿಜಯನಗರ ಜಿಲ್ಲೆಗಾಗಿ ಆನಂದ್ ಸಿಂಗ್ ಆಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ನೂತನ ಜಿಲ್ಲೆ ಕುರಿತು ಕಿರು ಹೊತ್ತಿಗೆ ಜೊತೆಗೆ ಆಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಆನಂದ್ ಸಿಂಗ್ ಅವರು. ಆನಂದ್ ಸಿಂಗ್ ತಮ್ಮ ಧ್ವನಿಯಲ್ಲೇ ಕ್ಷೇತ್ರದ ಜನರಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಆನಂದ್ ಸಿಂಗ್ ಅವರು ಹೊಸಪೇಟೆ ಕ್ಷೇತ್ರ ಅವರದ್ದು ವಿಜಯನಗರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಾನೆ ರಾಜೀನಾಮೆ ಕೊಟ್ಟಿರುವಂತದ್ದು ಅನ್ನೋದನ್ನ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು. 2 ತಿಂಗಳ ಹಿಂದೆ ಬಳ್ಳಾರಿ ನಾಯಕರ ಸಭೆಯನ್ನ ಕೂಡ ನಡೆಸಿದ್ರು ಸಿಎಂ ಯಡಿಯೂರಪ್ಪನವರು. 2 ತಿಂಗಳ ನಂತರ ವಿಜಯನಗರ ಜಿಲ್ಲೆ ಬಗ್ಗೆ ಆನಂದ್ ಸಿಂಗ್ ಅವರು ಮಾತನಾಡಿದ್ದಾರೆ. ಬಂಧುಗಳೇ, ನಿಮ್ಮ ಮನೆಯ ಮಗನಾದ ಆನಂದ್ ಸಿಂಗ್ ಮಾಡುವ ನಮಸ್ಕಾರಗಳು. ಪಂಪ ವಿರೂಪಾಕ್ಷ ಹಾಗೂ ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನಮ್ಮ ನಿಮ್ಮ ಎಲ್ಲರ ಪವಿತ್ರ ಪುಣ್ಯಭೂಮಿಯಾದ ಐತಿಹಾಸಿಕ ವಿಜಯನಗರವನ್ನು ಜಿಲ್ಲೆಯನ್ನಾಗಿ ಮಾಡಲು ಈ ಹಿಂದೆ ಹೋರಾಟ ಮಾಡಿದಂತಹ ಎಲ್ಲ ಹೋರಾಟಗಾರರ ಫಲವಾಗಿ ಪ್ರಸ್ತುತ ನಮ್ಮ ವಿಜಯನಗರವು ಜಿಲ್ಲೆಯಾಗುವ ಸಮಯ ಬಹಳ ಹತ್ತಿರದಲ್ಲಿದೆ ಎಂದು ತಮಗೆ ತಿಳಿಸಲು ನನಗೆ ಅತೀವ ಸಂತೋಷ ಎನ್ನಿಸುತ್ತಿದೆ. ವಿಜಯನಗರವನ್ನು ಜಿಲ್ಲೆಯನ್ನಾಗಿ ಮಾಡುವಂತಹ ಹೋರಾಟ ಇಂದು ನಿನ್ನೆಯದಲ್ಲ, ಇದು ನಮ್ಮ ದಶಕಗಳ ಕನಸು. ಐತಿಹಾಸಿಕ ವಿಜಯನಗರವನ್ನು ಹಿಂದೆ ಕನ್ನಡ ರಾಜ್ಯರಮಣ ಶ್ರೀ ಕೃಷ್ಣದೇವರಾಯರು
ತಮ್ಮ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಇತಿಹಾಸ ನಮ್ಮೆಲ್ಲರಿಗೂ ತಿಳಿದಿದೆ. ಇದಕ್ಕೆ ಪೂರಕವೆಂಬಂತೆ ಉಪಚುನಾವಣೆ ಇದೆ, ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಆನಂದ್ ಸಿಂಗ್ ಅವರು. ಅವ್ರು ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಪ್ರಚಾರಕ್ಕೆ ಅನ್ನೋದು ಇದರಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಮೈಸೂರಿನಲ್ಲಿ ದುಷ್ಕರ್ಮಿಯ ಕಿಡಿಗೇಡಿ ಕೃತ್ಯ ಗೊತ್ತಾಗ್ತಾ ಇದೆ. ರಾತ್ರಿ ವೇಳೆ ನಿಲ್ಲಿಸಿದಂತ ದ್ವಿಚಕ್ರ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿರುವಂತದ್ದು ಇದು ಕಿಡಿಗೇಡಿಯ ಕೃತ್ಯ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾನೆ ವ್ಯಕ್ತಿಯೊಬ್ಬ. ರಾಮಾನುಜ ರಸ್ತೆಯ ಶ್ರೀರಾಮ ಬೀದಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೈಸೂರಿನ ಭಾಸ್ಕರ್ ಎಂಬುವರ ದ್ವಿಚಕ್ರ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿರುವಂತದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ KR ಪೊಲೀಸರು. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಜಾಸ್ತಿ ನಡೀತಾನೆ ಇದ್ವು. ವಿಜಯನಗರದಲ್ಲೂ ಅಷ್ಟೇ, ಮೊನ್ನೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದ್ದಂತಹ ಸಂದರ್ಭದಲ್ಲಿ ಸೋಮಣ್ಣ ಅವರು ಅಲ್ಲಿನ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾದಂತಹ ಘಟನೆ ಈಗ ಮೈಸೂರಿನಲ್ಲಿ ಒಂದು ವರದಿಯಾಗಿದೆ, ನಿಮ್ಗೆ ತೋರಿಸ್ತಾ ಇದೀವಿ. ಆ ಒಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, CCTVಯಲ್ಲಿ ಸೆರೆ ಆಗಿದೆ. ಪೆಟ್ರೋಲ್ ಸುರಿದು ಬಿಟ್ಟಿದ್ದಾನೆ, ಸುರಿದಾದ್ಮೇಲೆ ಬೆಂಕಿ ಹಚ್ಚಿ ಅಂದ್ರೆ ನೋಡ್ತಾ ಇದೀರಾ ಬೆಂಕಿ ಪೊಟ್ಟಣದಲ್ಲಿ ಕಡ್ಡಿಗೀರಿ ಅಲ್ಲಿ ಯಾರೋ ಮನೆ ಮುಂದೆ ನಿಂತಿದ್ದಂತಹ ಒಂದು ಬೈಕ್ ಗಳಿಗೆ ಬೆಂಕಿ ಹಚ್ಚಿ ಆತ ಪರಾರಿಯಾಗಿದ್ದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಈಗ ಆಲ್ರೆಡಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ, ಅದು ಈತನೇನ ಅಥವಾ ಯಾರು ಅನ್ನೋದಷ್ಟೇ ಗೊತ್ತಾಗಬೇಕಾಗಿದೆ. ಇವೆಷ್ಟು ಈವರೆಗಿನ ಸುದ್ದಿ ನೋಡ್ತಾ